ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆತ್ರಿಯಾಸ್ ಕಿಚನ್. ಚಪಾತಿ ಹಾಗೆ ರೋಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಬೀಟ್ರೂಟ್ ಮತ್ತು ಕ್ಯಾರೆಟ್ ಕುರ್ಮಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು ಕಡಾಯಿಗೆ ಇಲ್ಲಿ 4 ಟೇಬಲ್ಸ್ಪೂನಷ್ಟು ಎಣ್ಣೆ, 1/2 ಟೀಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 4 ಸಣ್ಣ ಸೈಜ್ನ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮೀಡಿಯಂ ಸೈಜ್ ಅಥವಾ ದಪ್ಪ ಸೈಜ್ ಇದ್ದರೆ 2 ಅಥವಾ 1 ಬಳಸಿ. ಈರುಳ್ಳಿನ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಮಿಕ್ಸರ್ ಜಾರ್ಗೆ 5 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಾಗೆ 4 ಟೇಬಲ್ಸ್ಪೂನಷ್ಟು ಒಣ ಕೊಬ್ಬರಿ ತುರಿ, 2 ಟೇಬಲ್ಸ್ಪೂನಷ್ಟು ಹುರುಗಡಲೆ, ಮತ್ತು 3-4 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಆಗಿ ಮಾಡಿ ರುಬ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ 1 ಕೊಬ್ಬರಿ ತುರಿ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಹಸಿ ಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಚೆನ್ನಾಗಿ ರುಬ್ಬಿದ್ದಾಗಿದೆ. ಬಾಡಿಸ್ಕೊಂಡಿಟ್ಕೊಂಡಿರೋವಂಥ ಈರುಳ್ಳಿಗೆ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋವಂಥ ಮಸಾಲಿನ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಗೆದು ನಾನು ಇಲ್ಲಿ ಇದನ್ನು ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೀನಿ. ಹಸಿ ಕಾಯಿ ತುರಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕಾಗತ್ತೆ. 1/2 ಟೀಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೂ ಹಾಕ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ತಳ ಹಿಡಿದಿರಲಿ ಅಂತ 4 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 4-5 ನಿಮಿಷ ಸಿಮ್ಮಲ್ಲಿ ಇಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಕನ್ಸಿಸ್ಟೆನ್ಸಿನ ನಿಮ್ಗೆ ಇಷ್ಟ ಬಂದಿರೋ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೀಟ್ರೂಟ್ ಹಾಗೆ ಕ್ಯಾರೆಟ್ನ ಇವತ್ತಿನ ಕುರ್ಮಾಗೆ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕೋ ನೀವು ಅದನ್ನು ಬಾಯ್ಲ್ ಮಾಡಿ ಹಾಕ್ಕೊಳ್ಬಹುದು, ಅಂದರೆ ಬೇಯಿಸಿಟ್ಕೊಂಡಿರೋ ತರಕಾರಿನ ನೀವು ಹಾಕ್ಕೊಳ್ಬಹುದು. ಇದಕ್ಕೆ ನಾನು 1 ಕಪ್ಪಷ್ಟು ಫ್ರೋಝನ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ, ಫ್ರೋಝನ್ ಬಟಾಣಿ. ನಿಮ್ಮ ಹಸಿ ಬಟಾಣಿನ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಹಾಗೆ 1 ಕಪ್ಪಷ್ಟು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಬೀಟ್ರೂಟ್ನ ಒಟ್ಟಿಗೆ ಬೇಯಿಸ್ಕೊಂಡಿರೋದ್ರಿಂದ ಕಲರ್ 2 ಸೇಮ್ ಆಗಿಬಿಟ್ಟಿದೆ. ಇವಾಗ ಇದನ್ನು 4-5 ನಿಮಿಷ ಸಿಮ್ಮಲ್ಲಿ ಕುದಿಸ್ತಾ ಇದ್ದೀನಿ. 4-5 ನಿಮಿಷದಿಂದ ಕುದ್ದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ. ಬಾಯ್ ಬಾಯ್.